ಪಟಾಕಿ ತಯಾರಿಕಾ ಘಟಕಗಳ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಮೆಡ್ಲೇರಿ ಗ್ರಾಮದ ಮೂರು ಪಟಾಕಿ ತಯಾರಿಕಾ ಘಟಕಕ್ಕೆ ಭೇಟಿ ಕೊಟ್ಟ ಅಧಿಕಾರಿಗಳು. ಹಾವೇರಿ ಜಿಲ್ಲೆಯ ಆಲದಕಟ್ಟೆಯಲ್ಲಿ ಹಾಗೂ ರಾಣಿಬೆನ್ನೂರು ಪಟ್ಟಣದ ಮಾರುತಿ ನಗರದಲ್ಲಿ ನಡೆದ ಬೃಹತ್ ಪ್ರಮಾಣದ ಪಟಾಕಿ ದಾಸ್ತಾನಿನ ಸ್ಫೋಟ ಹಾಗೂ ಜೀವಹಾನಿಗಳು ನಡೆದ ಬೆನ್ನಲ್ಲೇ ಜಿಲ್ಲೆಯಾದ್ಯಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅನಧಿಕೃತ ಪಟಾಕಿ ತಯಾರಿಕಾ ಘಟಕಗಳ ಮೇಲೆ ಅಧಿಕಾರಿಗಳು ಹದ್ದಿನ ಕಣ್ಣನಾಗಿಟ್ಟಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅಧಿಕಾರಿಗಳು ಅಚ್ಚರಿಯನ್ನ ಮೂಡಿಸಿದ್ದಾರೆ. ಹಾವೇರಿ ಹಾಗೂ ರಾಣಿಬೆನ್ನೂರು ಅಂತಹದೇ ಒಂದು ರುಣರೋಚಕ ಪ್ರಕರಣಗಳು ಬೆಳಕಿಗೆ ಬಂದಿತು. ಮೆಡ್ಲೇರಿ ಗ್ರಾಮದಲ್ಲಿರುವ ಮೂರು ಪಟಾಕಿ ತಯಾರಿಕಾ ಘಟಕಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಿ ಸ್ಥಳಾಂತರ ಮಾಡಿಸಿದ್ದಾರೆ. ನಿಜಕ್ಕೂ ಅಧಿಕಾರಿಗಳ ಈ ನಡೆ ಸಾರ್ವಜನಿಕರಲ್ಲಿದ್ದ ಆತಂಕದ ವಾತಾವರಣವನ್ನು ಹೋಗಲಾಡಿಸಿದೆ ಎನ್ನಬಹುದು. ವರದಿ ಅಂಜಲಿ ವಾಯಸ್, ಮಹಾಯುದ್ಧ ನ್ಯೂಸ್, ಹಾವೇರಿ. ಅಲ್ಲಿ ಯಾರದಪ್ಪ ಮನ್ಯಾಗ ಯಾರ ತಾನೆ? ಗಂಟೆಗೆ ಬರ್ತಾರೆ ಸರ್ ಡಿ ಎಸ್ ಪಿ ಸಾಹೇಬ್ರು, ಸಿ ಪಿ ಎಸ್ ಸಾಹೇಬ್ರು, ಹಾಗೆ ಒಬ್ರು ನೋಡಲ್ ಮೇಡಮ್ ಅವ್ರು ಬರ್ತಾ ಇದಾರೆ ಸರ್ 5 ಗಂಟೆಗೆ. ಹಂಗಾಗಿ ಅವ್ರು ಬರ್ ತನಕ ಬೇಗ ನಮ್ಮ ತಕ ಇಟ್ಕೊಂಡು ತೋರಿಸೋದು ಮತ್ತೆ ನಮ್ಮ ತಕ ಇಟ್ಕೊಂಡೆ. ನಾವು 4 ದಿವಸ ಆಗಿ ಮನೆಗೆ ಹೋಗಿ ಈಗ ಜಗಕ್ಕೆ ಹೋಯ್ತು ನೋಡ್ರಿ. ಉಳಿದ ಹಂಗೆ ಉಳಿದ ನನಗೆ